ಧಾರಾವಾಹಿಯಲ್ಲಿ ನೋಡಿರ್ತೀರಾ ಸೀತಾವಲ್ಲಭ ಅಂತ, ಬೇರೆ ಆಗಿದ್ದು ಬಟ್ ಅಂದ್ರೂ ನೋಡಿ ಕನ್ನಡದಲ್ಲಿ ಮಾಡ್ಬೇಕಾಗಂತ ಪರಿಸ್ಥಿತಿ ಬಂದಿದೆ. ಲಗೇಜ್ ಸಮೇತನೆ ಆಫೀಸಿಗೆ ಬಂದಿದ್ದು. ತುಂಬಾ ಫೇಮಸ್ ಅಲ್ವಾ ಮಾಂಗಲ್ಯ ಅಂದ್ರೆ. ಹಾಯ್, ಎಲ್ಲ ನಮಸ್ತೆ, ನೀವು ನೋಡ್ತಾ ಇದ್ರೆ ಕೆಫೆ ಇನ್ಸೈಡರ್, ನಾನು ನಾಗಬಣ್ಣ ನೋಡ್ತಾ ಇದ್ದೀನಿ. ಓಕೆ, ಇವತ್ತು ಸೊ ನೋಡದ ಪುಟಗಳು, ನೀವು ನೋಡದೆ ಇರತಕ್ಕಂಥ ಪುಟಗಳು ಎಷ್ಟೊಂದು ಜನ ಇರ್ತಾರೆ. ಬರೋ ಪಿ ಟಿ ಓ ಹಾಕ್ಕೊಂಡಿರ್ತೀವಿ ಆಚೆಗಡೆ, ಹಾಕಿದ್ರೆ ನೋಡ್ತೀವಿ ಅಂತೆಲ್ಲ ಅಂದ್ಬಿಡಿ. ನೋಡದೇ ಇರೋ ಪುಟಗಳು ಇರ್ತವೆ, ಅದರಲ್ಲಿ ತಿಳ್ಕೊಳೋದೆಲ್ಲ ಏನೇನೋ ಇರ್ತದೆ. ಲಾಸ್ಟ್ ಪೇಜ್ಗಳಲ್ಲೆಲ್ಲ ನೋಡಿರ್ತೀವಿ ನಾವು, ಬುಕ್ ಲಾಸ್ಟಲ್ಲೆಲ್ಲ ಸ್ನೇಹಕ್ ಎಲ್ಲ ಬರಿತಿದ್ವು. ಆ ಥರ ಇದೆಯಾ ಕತೆ, ಏನೇನಿದೆ ಕತೆ, ಮಾತಾಡ್ಸೋಣ ಬನ್ನಿ. ನಾಯಕ ನಟರಿದ್ದಾರೆ, ನಾಯಕ ನಟಿಯರಿದ್ದಾರೆ. ನನ್ನ ಹೆಸರು ಪ್ರೀತಾ ಮಕ್ಕಿಯಾಳಿ, ಹೊರನಾಡಿಂದ ಬಂದಿದ್ದೀನಿ. ನಾನು ಫಸ್ಟ್ ವಿಡಿಯೋ ಜೋಕಿ ಆಗಿ ವರ್ಕ್ ಮಾಡ್ತಿದ್ದೆ ನಮ್ಮ ಟಿ ವಿ ಅಂತ. ಅದಾದಮೇಲೆ ಮಾಂಗಲಿಯಂ ತಂತು ನಾನೇನ ಕನ್ನಡ ಸೀರಿಯಲಲ್ಲಿ ರಾಜತನ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಅದಾದಮೇಲೆ ಒಂದು ಮೂವಿ ಮಾಡಿದೆ ಕಪೋ ಕಲ್ಪಿತಂ ಅಂತ, ಇದು ನನ್ನ ಎರಡನೇ ಮೂವಿ. ನಾಯಕ ನಟನಾಗಿ ಇದರಲ್ಲಿ ಆ್ಯಕ್ಟ್ ಮಾಡಿದೆ. ನಮಸ್ಕಾರ, ನನ್ನ ಹೆಸರು ಕಾವ್ಯ ರಮೇಶ್. ಈ ಮುಂಚೆ ನೀವೆಲ್ಲರೂ ನನ್ನ ಧಾರಾವಾಹಿಯಲ್ಲಿ ನೋಡಿರ್ತೀರ ಸೀತಾವಲ್ಲಭ ಅಂತ. ಅದಕ್ಕೂ ಮುಂಚೆ ಮಾಂಗಲ್ಯಂ ತಂತು ನಾನಿನ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ದೆ ಅನಿಕಾ ಕ್ಯಾರೆಕ್ಟರಲ್ಲಿ. ಅದಾದಮೇಲೆ ಮೊನ್ನೆ ಚೌಕಾಬಾರ ಕನ್ನಡ ಮೂವಿಲಿ ಸೆಕೆಂಡ್ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಇದು ನನ್ನ ಎರಡನೇ ಮೂವಿ ನೋಡದ ಪುಟಗಳು. ನೀವು ಇಬ್ರು ಮಾಂಗಲ್ಯಂ ತಂದೆ ನಾನು ಒಂದೇ ಸತಿ ಒಂದೇ ಇದ್ರಲ್ಲಿ ಆಕ್ಟ್ ಮಾಡಿದೀವಿ, ಬಟ್ ಇಬ್ರು ಇಲ್ಲಿ ನೋಡಿದೀವಿ. ನೋಡೋದು 5 ವರ್ಷ 6 ವರ್ಷ ಮೇಲೆ ಎಲಾಸ್ಟಿಕ್ ಅಲ್ಲಿ ಬರುತ್ತೆ ಧಾರಾವಾಹಿಗಳು. ಆ ತರ ಅಲ್ಲ, ಅವ್ರು ನನ್ನ ಪೇರೆ ಆಗಿದ್ದು ಬಟ್ ಅಂದ್ರು ನೋಡಿರ್ಲಿಲ್ಲ. ಏನಂದ್ರೆ ಆ ಕ್ಯಾರೆಕ್ಟರ್ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಮೇಡಮ್ ಅಲ್ಲ, ಇಬ್ರು ಪೇರ್ ಆಗಿ ಏನಕ್ಕೆ ನೋಡಿಲ್ಲ ಅಂತ. ಅದೇ ಹೇಳ್ತಾರಲ್ಲ ಈಗ ನೋಡದ ಪುಟಗಳು ಅಂತ ಟೈಟಲ್ ಇದೆಯಲ್ಲ, ನಾನು ನೋಡಿರಲಿಲ್ಲ, ಅವರು ನನ್ನ ನೋಡಿರಲಿಲ್ಲ ಆ ಪುಟಗಳನ್ನ. ಅಂದರೆ ಇಬ್ಬರು ಆ್ಯಕ್ಟ್ ಮಾಡಬೇಕಿತ್ತು ಒಂದೇ ಸೀರಿಯಲಲ್ಲಿ, ಸ್ಕ್ರೀನ್ ಶೇರ್ ಮಾಡಬೇಕಿತ್ತು. ಅಂದರೆ ಅವ್ರು ನನ್ನ ಪೇರಾಗೆ ಮಾಡಬೇಕಿತ್ತು. ನಂದು ಕೆಲವೊಂದು ರೀಸನ್ನಿಂದ ನಾನು ಆ್ಯಕ್ಚುಲಿ ಮಾಂಗಲ್ಯಂ ತಂತು ನಾನು ಏನೇನು ಮಾಡ್ತಿದ್ದೆ ಮತ್ತು ಸೀತಾವಲ್ಲಭನು ಎರಡು ಒಟ್ಟೊಟ್ಟಿಗೆ ಮಾಡ್ತಿದ್ದೆ. ಸೊ ಕೆಲವೊಂದು ಡಿಶನ್ನಿಂದ ನಾನು ಕಲರ್ಸ್ ಕನ್ನಡದಲ್ಲಿ ಮಾಡಬೇಕಾಗಂತ ಪರಿಸ್ಥಿತಿ ಬಂತು. ಸೊ ಅವಾಗ ನಾನು ಅಲ್ಲಿಂದ ಕ್ವಿಟ್ ಮಾಡಿ ಕಲರ್ಸ್ ಕನ್ನಡಕ್ಕೆ ಬಂದೆ. ಅವಾಗ ಇವರು ಅಲ್ಲಿ ಎಂಟ್ರಿ ಆಗಿದ್ದಾರೆ ನನ್ನ ಪೇರ್ ಆಗಿ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಆಗ್ಲೇ ಚೇಂಜ್ ಆಗಿತ್ತು ಅಂದ್ರೆ ನನ್ನ ಬೇರೆಯವ್ರು ಬಂದಿದ್ರು. ಆಕ್ಚುಲಿ ಅಲ್ಲಿ ಇದ್ದಿದ್ರೆ ಇಬ್ರು ಅಲ್ಲೇ ಪೇರ್ ಆಗಿ ಆಕ್ಟ್ ಮಾಡ್ಬೋದಿತ್ತು, ಬಟ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಇವಾಗ ಬಿಗ್ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೀವಿ. ಮಾಂಗಲ್ಯಂ ನಾನೇನ ಅಂದ್ರೆ ಒಂದು ಸಾಂಗ್ ಫೇಮಸ್ ಆಗಿತ್ತಲ್ಲ, ಮಾಂಗಲ್ಯಂ ಮಾಂಗಲ್ಯಂ. ಅದು ಅಲ್ಲ, ಅದು ಅದು ಉದಯ ಟಿವಿಲಿ. ಇದು ರೀಸೆಂಟ್ ಆಗಿ ಒಂದು 3 ಇಯರ್ಸ್ ಬ್ಯಾಕ್ 3-4 ಇಯರ್ಸ್ ಬ್ಯಾಕ್ ಮಾಂಗಲ್ಯಂ ತಂತು ನಾನೇನ ಕಲರ್ ಸೂಪರ್ ಅಲ್ಲಿ ಬಂತು. ಇದು ಶೂಟಿಂಗ್ ಎಲ್ಲೆಲ್ಲ ಮಾಡಿದ್ರಿ, ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಸರ್ ಇದು ಆಕ್ಚುಲಿ ಸ್ಟೋರಿ ಬ್ಯಾಂಗ್ಳೂರ್ ರಿಲೇಟೆಡ್ ಸ್ಟೋರಿ ಇರೋದ್ರಿಂದ ಸರ್ ಏನ್ ಮಾಡಿದ್ರೆ ಬರೀ ಬ್ಯಾಂಗ್ಳೂರ್, ಓವರ್ಆಲ್ ಬ್ಯಾಂಗ್ಳೂರಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಶೂಟಿಂಗ್ ಆಗಿದೆ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ಅಷ್ಟೊಂದು ಪೀಸ್ಫುಲ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಎಲ್ಲರನ್ನೂ ಒಂದೇ ರೀತಿ ನೋಡಿಕೊಂಡು ಒಂಥರ ಖುಷಿಯಲ್ಲಿದ್ರು. ನಿಮಗೆ ತುಂಬ ಅವ್ರು ಆ್ಯಕ್ಚುಲಿ 3 ವರ್ಕ್ನ ಒಂದೇ ಟೈಮಲ್ಲಿ ಮಾಡ್ತಾಯಿದ್ರು. ಒಂದು ಪ್ರೊಡಕ್ಷನ್ ವೈಸು ಅವರೇ ನೋಡ್ತಾಯಿದ್ರು, ಡೈರೆಕ್ಷನ್ನು ಅವರೇ ಮಾಡ್ತಾಯಿದ್ರು. ಪ್ಲಸ್ ಏನು ಅಂದರೆ ಈ ಅವ್ರದ್ದೊಂದು IT ವರ್ಕ್ ಆಕ್ಚುಲಿ ಅದನ್ನು ಅವ್ರು ಬಿಟ್ಟಿರಲಿಲ್ಲ. ಪ್ರತಿ ಡೇ ಏನು ಅಂದರೆ ಲ್ಯಾಪ್ಟಾಪ್ ಈಗಲೂ ಬಿಟ್ಟಿದ್ದೀರಾ ಇಲ್ವಾ? ಈಗಲೂ ಬಿಟ್ಟಿಲ್ಲ. ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಕ್ಯೂಟ್ ಬಬ್ಲಿ IT ಪ್ರೊಫೆಷನಲ್. ನಿಮ್ಮ ಯಾವ ಥರ ನೋಡ್ಬೋದು ಹುಡುಗಿರು ಸರ್ ಒಂಥರ ತರಲೆ ಇಂಟ್ರೋವರ್ಡ್. ಈಗ ಯೂಶ್ವಲಿ ಸರ್ ನಂಗೆ ಹೇಳೋದು ನೀವು ಸ್ವಲ್ಪ ತರಲೆ ಅಂತ. ಸೊ ಅದೇ ಕೈಂಡ್ ಆಫ್ ಇಡೀ ಏನಂದ್ರೆ ನೋಡಕ್ಕೆ ಹೆಂಗ್ ಅನಿಸ್ತಾ ಇಲ್ಲ ಸರ್? ನೋಡಕ್ ತುಂಬಾ ಯಾರಾದ್ರೂ ಬಂದ್ರೆ ತುಂಬಾ ಡಿಸೆಂಟ್ ಆಗಿ ಆಡ್ತಾರೆ. ಓಕೆ, ಸೊ ಟೋಟಲ್ ಆಗಿ ಹೇಗೆ ಅಂದ್ರೆ ಒಬ್ಬ ಸಿಂಪಲ್ ಆಗಿ ನಾರ್ಮಲ್ ಕ್ಯಾರೆಕ್ಟರ್ ಲೀಡ್ ಆಗ ಒಂಥರ ಲೈವ್ಲಿ ಕ್ಯಾರೆಕ್ಟರ್ ಎಲ್ಲರ ಜೊತೆ ಒಂದು ಸ್ಮಾಲ್ ಗ್ರೂಪ್ ಇರುತ್ತೆ, ಒಂದು ಸ್ಕೂಲ್ ಫ್ರೆಂಡ್ಸ್ ಇರುತ್ತೆ. ಸೊ ಆ ಒಂದು ಗ್ರೂಪನ್ನ ಹೇಗೆ ಅವನು ಆ ಕನೆಕ್ಷನ್ನ ಹೇಗೆ ಬಿಲ್ಡ್ ಮಾಡಿ ಹೇಗೆ ಅವನ ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಆ ಒಂದು ರೀತಿ ಹೋಗುತ್ತೆ. ಕೊನೆಯದಾಗಿ ಸಿನಿಮಾ ಜನ ಏನಕ್ಕೆ ಬಂದು ನೋಡಬೇಕು? ನಮ್ಮ ಸಿನಿಮಾದಲ್ಲಿ ನೀವು ಒಂದು ಚೈಲ್ಡ್ಹುಡ್ ಮೆಮೊರೀಸ್ನ ನಿಜವಾಗ್ಲೂ ನೀವು ರೀಕಲೆಕ್ಟ್ ಮಾಡ್ತೀರಾ. ಯಾಕಂದರೆ ಎಲ್ರಿಗೂ ಅಷ್ಟೇ ಆ ಚಿಕ್ಕ ವಯಸ್ಸು ಅನ್ನೋದು ಅದು ಮತ್ತೆ ಬರಲ್ಲ. ನಾವು ಹಿಂತಿರುಗಿ ನೋಡ್ಬೇಕಷ್ಟೇ ನಮ್ಮ ಚಿಕ್ಕ ವಯಸ್ಸನ್ನ ನಾವು ಇದು ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ, ಬಟ್ ಮತ್ತೆ ಅದನ್ನು ನಾವು ರಿಪೀಟ್ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಅದನ್ನು ನೋಡಿ ಕಣ್ಣು ತುಂಬ್ಕೊಳ್ಳೋಕ್ಕಾದ್ರೂ ನಮ್ಮ ಮೂವಿನ ನೀವು ನೋಡ್ಬೋದು. ನಿಮ್ಮ ಚಿಕ್ಕ ವಯಸ್ಸಿನ ಎಲ್ಲ ನೆನಪುಗಳು ನಿಮಗೆ ನೆನಪಾಗತ್ತೆ. ಅದಾದಮೇಲೆ ಒಂದು ಲವ್ ಇದೆ, ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಅದಾದಮೇಲೆ ಫ್ಯಾಂಟಸಿ ಇದೆ. ಅವಾಗಿನ ಕಾಲದಲ್ಲೆಲ್ಲ ಇವಾಗ ಯಮಧರ್ಮ ಅದೆಲ್ಲ ಒಂಥರ ಮೂವಿಲಿ ಅದು ಮೇಲಿನ ಲೋಕ ಎಲ್ಲ ತೋರಿಸ್ತಿದ್ರು. ಸೊ ಅದೇ ಥರ ತೋರ್ಸಕ್ಕೆ ಇವರು ನಮ್ಮ ಮೂವಿಲಿ ಟ್ರೈ ಮಾಡಿದ್ದಾರೆ. ಸೊ ಈಗಿನ ಆ ಥರ ಟ್ರೈ ಮಾಡಿದ್ದಾರೆ. ಸೊ ಅದು ಫ್ಯಾಂಟಸಿ ನೋಡ್ಬೋದು, ಲವ್ ನೋಡ್ಬೋದು, ಒಂದು ಚಿಕ್ಕದಾಗಿ ಸಸ್ಪೆನ್ಸ್ ಕೂಡ ಇದೆ. ಸೊ ಎಲ್ಲರೂ ಇದೆ, 21ನೇ ತಾರೀಕು ನಮ್ಮ ನೋಡೋದ ಪುಟಗಳು ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ.